ಅಮೃತ ಆ ದುಷ್ಟ ಮಾಂತ್ರಿಕ ಭೈರವ ತನ್ನ ಶಕ್ತಿಗಳ ಸಹಾಯದಿಂದ ನಾಗಾಮೃತವನ್ನ ಸೃಷ್ಟಿ ಮಾಡಿದಾನೆ ಇಷ್ಟೇ ಅಲ್ಲ ನೀನು ನಿನ್ನ ಶಕ್ತಿಗಳನ್ನು ಕಳಕೊಂಡಿದ್ದು ಆತನಿಗೆ ತನ್ನ ತಪಶಕ್ತಿಯಿಂದ ಗೊತ್ತಾಗಿದೆ ಇದನ್ನು ತಿಳ್ಕೊಂಡ ಮೇಲೆ ನಾಗಾಮೃತವನ್ನ ಸೃಷ್ಟಿ ಮಾಡಿ ಅದನ್ನ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ ಮತ್ತೆ ಈಗ ಏನು ಮಾಡೋದು ಗುರುಗಳೇ ನಿನಗೆ ನಾಗಾಮೃತ ಬೇಕು ಅಂದ್ರೆ ನೀನು ಅವನ ಬಳಿ ಹೋಗಲೇಬೇಕು ಒಂದು ಸರ್ತಿ ಆ ನಾಗಾಮೃತ ನೀನು ಪಡೆಕೊಂಡಿ ಅಂದ್ರೆ ನೀನು ಕಳೆದುಕೊಂಡ ಎಲ್ಲ ಶಕ್ತಿಗಳು ಪುನಃ ನಿನ್ನ ಹತ್ರ ಬರ್ತವೆ ನಿನ್ನನ್ನ ಅವನ ಬಳಿ ಕರೆಸ್ಕೋಬೇಕು ಅಂತಾನೆ ಅವನಿ ಕುತಂತ್ರ ಮಾಡಿರೋದು ನನಗೆ ಏನು ಗೊತ್ತಾಗ್ತಿಲ್ಲ ಗುರುಗಳೇ ಆ ದೇವರ ಯಾಕೆ ನನ್ನನ್ನ ಈ ರೀತಿ ಪದೇ ಪದೇ ಅಗ್ನಿ ಪರೀಕ್ಷೆಗೆ ಓಡ್ತಾ ಇದ್ದಾನೆ ಆಗಲೇ ಅಲ್ವಾ ಮಗಳೇ ಸತ್ಯ ನ್ಯಾಯ ನೀತಿಗಳ ಮಹತ್ವ ಗೊತ್ತಾಗೋದು ಸತ್ಯಕ್ಕೆ ಸತ್ವಕ್ಕೆ ಅಗ್ನಿ ಪರೀಕ್ಷೆ ಸಹಜ ಈಗ ನಿನ್ನ ಮುಂದೆ ಇರೋದು ಒಂದೇ ದಾರಿ ಹೇಳು ಏನು ಮಾಡ್ತೀಯಾ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ನನ್ನ ಶಕ್ತಿಗಳು ನನಗೆ ಪುನಃ ಸಿಗೋವರೆಗೂ ನಾನು ಮತ್ತೆ ಆ ಮನೆಗೆ ಹೋಗಲ್ಲ ಮತ್ತೆ ಎಲ್ಲಿಗೆ ಹೋಗ್ತೀಯಾ ಆ ಭೈರವನ ಹತ್ರ ಹೋಗ್ತೀನಿ ಏನಂದೆ ಆ ದುಷ್ಟನ ಹತ್ರ ಹೋಗ್ತೀಯಾ ಅದು ಒಬ್ಬಂಟಿಯಾಗಿ ನನಗೆ ಬೇರೆ ದಾರಿ ತಾನೆ ಏನಿದೆ ಗುರುಗಳೇ ಹೋಗಲೇಬೇಕಾಗಿದೆ ಈ ಹುಚ್ಚತನ ಬಿಡು ಅಮೃತ ಈ ರೀತಿ ಹುಚ್ಚ ಸಾಹಸ ಕೈ ಹಾಕಿ ಶೇಷಾತನ ಪ್ರಾಣ ಬಿಟ್ಲು ಈಗ ನೀನು ಅದೇ ದಾರಿಯಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೀಯಾ ನನ್ನ ಶಕ್ತಿಗಳಿಲ್ಲ ಅಂದ್ರೆ ನಾನು ಬದುಕಿದ್ದು ಸತ್ತ ಹಾಗೆ ಗುರುಗಳೇ ಪರವಾಗಿಲ್ಲ ಒಂದು ವೇಳೆ ನಾನು ಸತ್ರು ನಾಗಮಣಿ ಪಡ್ಕೊಳ್ಳೋ ಹೋರಾಟದಲ್ಲಿ ನನ್ನ ಸತ್ಯವನ್ನು ತೃಪ್ತಿ ನನಗಿರುತ್ತೆ ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ ಇಷ್ಟರ ಮೇಲೆ ನಿನ್ನಿಷ್ಟ ಅಮೃತ ಓಂ ನಮಃ ಶಿವಾಯ ಎಲ್ಲ ಶಿವನಿಚ್ಛೆ ನನ್ನ ಗುರಿ ಸಾಧಿಸೋದಿಕ್ಕೆ ಹೊರಟಿದ್ದೀನಿ ಗುರುಗಳೇ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಅದೇ ನನಗೆ ರಕ್ಷಾ ಕವಚ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ ನೀವು ಮಾಡ್ಕೊಂಡ್ರೆ ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬುಡಲ್ಲ ಬುಡಲ್ಲ ಬುಡಲ್ಲ. ಇನ್ನೆಲ್ಲ ಹೇಳ್ತಿದೀಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮನ್. ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.